ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಒಂದು ಆರೋಪ ಕೇಳ್ಬಂದಿತ್ತು. ಅಂದ್ರೆ ಗಾಳಿ ಮಾತು ಸಿನಿಮಾದಿಂದ ನ್ಯಾಯ ಎಲ್ಲಿದೆ ಅನ್ನುವಂತ ಹಾಡನ್ನ ಕದ್ದಿದ್ದಾರೆ ಅನ್ನುವಂತ ಆರೋಪ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ ಕೂಡ ಆಗಿದೆ. ಗಾಳಿ ಮಾತು ಮತ್ತು ನ್ಯಾಯ ಎಲ್ಲಿದೆ ಈ ಹಾಡನ್ನ ಕದ್ದಿದ್ದಾರೆ ಅನ್ನುವಂತ ಆರೋಪ ಇತ್ತು. ಯಶವಂತಪುರ ಪೊಲೀಸ್ ಠಾಣೆಗೆ ಈಗ ನಟ ರಕ್ಷಿತ್ ಶೆಟ್ಟಿ ಕೂಡ ಆಗಮಿಸಿದ್ದಾರೆ. ಇಂದು ವಿಚಾರಣೆಗೆ ಆಗಮಿಸುವಂತೆ ನೋಟಿಸ್ ನೀಡಿದ್ರು ಪೊಲೀಸರು. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿ ಅಂತ ಎರಡು ಹಾಡುಗಳನ್ನ ಕದ್ದಿದ್ದಾರೆ ಅಂತ ನವೀನ್ ಕುಮಾರ್ ದೂರು ನೀಡಿದ್ರು. ರಕ್ಷಿತ್ ಶೆಟ್ಟಿ ಪರವಾ ನಿರ್ಮಾಣ ಸಂಸ್ಥೆ ವಿರುದ್ಧ ದೂರು ದಾಖಲಾಗಿತ್ತು. ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿಯಲ್ಲಿ ಈ ಹಾಡನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪ ಇತ್ತು. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿದ್ರು ನವೀನ್ ಕುಮಾರ್. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈಗ ರಕ್ಷಿತ್ ಶೆಟ್ಟಿ. ಗಾಳಿ ಮಾತು ಹಾಗೂ ನ್ಯಾಯ ಎಲ್ಲಿದೆ ಈ ಎರಡು ಹಾಡುಗಳನ್ನು ಕೂಡ ಕದ್ದಿದ್ದಾರೆ ಅನ್ನುವಂತಹ ಆರೋಪವನ್ನು ಅವರ ಮೇಲೆ ಮಾಡಿ ದೂರನ್ನು ಕೂಡ ಕೊಡಲಾಗಿತ್ತು. ನವೀನ್ ಕುಮಾರ್ ಎಂಬುವಂಥವರು ದೂರನ್ನು ಕೊಟ್ಟಿದ್ದರು. ಆ ದೂರಿನ ಮೇರೆಗೆ ವಿಚಾರಣೆಗೆ ಹಾಜರಾಗಿ ಅಂತ ಪೊಲೀಸರು ರಕ್ಷಿತ್ ಶೆಟ್ಟಿ ಅವರಿಗೆ ಸೂಚನೆ ಕೊಟ್ಟಿದ್ದರು. ಇವತ್ತು ರಕ್ಷಿತ್ ಶೆಟ್ಟಿ ಅವರು ಯಶವಂತಪುರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ತನಿಖೆಯ ಸಂದರ್ಭದಲ್ಲಿ. ಹಾಗಾದ್ರೆ ಏನಾಗುತ್ತೆ ರಕ್ಷಿತ್ ಶೆಟ್ಟಿ, ಇದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಆಗಿ ನಾವು ಏನಾದರೂ ಅನುಮತಿ ಪಡ್ಕೊಂಡಿದ್ವಿ ಅಂತ ಹೇಳ್ತಾರಾ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂಥ ದಾಖಲೆಗಳೇನಾದರೂ ಒದಗಿಸ್ತಾರಾ, ಅದೆಲ್ಲ ಈಗ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಗಾಳಿ ಮಾತು ಮತ್ತು ನ್ಯಾಯ ಎಲ್ಲಿದೆ ಈ ಹಾಡನ್ನು ಕದ್ದಿದ್ದಾರೆ, ಕಾಪಿರೈಟ್ಸ್ ಕೇಸ್ ಇದು ಅನ್ನುವಂಥ ಆರೋಪವನ್ನು ಮಾಡಿ ನವೀನ್ ಕುಮಾರ್ ದೂರನ್ನು ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ನೀವು ವಿಚಾರಣೆಗೆ ಹಾಜರಾಗಿ ಅಂತ ಯಶವಂತಪುರ ಠಾಣೆಯ ಪೊಲೀಸರು ರಕ್ಷಿತ್ ಶೆಟ್ಟಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ರು. ಅದರ ಮೇರೆಗೆ ಇವತ್ತು ಹಾಜರಾಗ್ತಾ ಇದ್ದಾರೆ. ಈ ಒಂದು ತನಿಖೆ ಏನು ನಡೆಯುತ್ತೆ, ಹಾಗಾದರೆ ರಕ್ಷಿತ್ ಶೆಟ್ಟಿ ಅವರು ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ, ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ, ಅದು ಈಗ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಶವಂತಪುರ ಪೊಲೀಸ್ ಠಾಣೆಗೆ ಈಗ ಹಾಜರಾಗಿದ್ದಾರೆ ರಕ್ಷಿತ್ ಶೆಟ್ಟಿ ಅವರು. ಏನು ಹೇಳ್ತಾರೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ, ಪೊಲೀಸರು ಅವ್ರಿಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು, ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಾಪಿರೈಟ್ಸ್ ಆರೋಪ ಇದು, ಹಾಗಾಗಿ ಎರಡು ಹಾಡುಗಳನ್ನು ಕದ್ದಿದ್ದಾರೆ ಅನ್ನುವಂಥ ಆರೋಪ, ಇದಕ್ಕೆ ಸಂಬಂಧಿಸಿದಂತೆ ರಕ್ಷಿತ್ ಶೆಟ್ಟಿಯವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಅವರ ಪ್ರತ್ಯುತ್ತರ ಏನಾಗಿರುತ್ತೆ, ಹಾಗಾದರೆ ಅದು ಈಗ ಸದ್ಯಕ್ಕೆ ಪ್ರಶ್ನೆ ಆಗ್ತಾ ಇದೆ. ಎಸ್, ಈಗಾಗಲೇ ರಕ್ಷಿತ್ ಶೆಟ್ಟಿ ಅವರು ಯಶವಂತಪುರ ಪೊಲೀಸ್ ಠಾಣೆಗೆ ಹಾಜರಾಗಿರುವಂಥದ್ದು ತನಿಖೆಯನ್ನು ಫೇಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಒಂದು ರೀತಿ ಇದು ಕೃತಿಸ್ವಾಮ್ಯ ಪ್ರಕರಣ ಇದು, ಅಂದರೆ ಎರಡು ಹಾಡುಗಳನ್ನು ಕದ್ದಿದ್ದಾರೆ, ಅವರ ಸಿನಿಮಾಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಇವರ ವಿರುದ್ಧ ಕಂಪ್ಲೇಂಟ್ ರೈಸ್ ಆಗಿದೆ. ನವೀನ್ ಕುಮಾರ್ ಅನ್ನುವಂಥವರು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು, ಹಾಗಾಗಿ ತನಿಖೆಗೆ ಹಾಜರಾಗಿ ಅಂತ ಪೊಲೀಸರು ಕೂಡ ಹೇಳಿದರು. ಅದಕ್ಕೋಸ್ಕರನೇ ಈಗ ರಕ್ಷಿತ್ ಶೆಟ್ಟಿ ಅವರು ತನಿಖೆಗೆ ಹಾಜರಾಗಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಇರುವಂಥದ್ದು ರಕ್ಷಿತ್ ಶೆಟ್ಟಿ ತಮ್ಮ ಹಾಡುಗಳನ್ನು ಅನುಮತಿ ಇಲ್ಲದೆ ಬಳಸ್ಕೊಂಡಿದ್ದಾರೆ ಅಂತ ಮ್ಯೂಸಿಕ್ ಕಂಪನಿ ಆರೋಪವನ್ನು ಮಾಡಿತ್ತು. ಹಕ್ಕುಸ್ವಾಮ್ಯ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ರಕ್ಷಿತ್ ಶೆಟ್ಟಿಯವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತನಿಖೆಗೆ ಹಾಜರಾಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ರಕ್ಷಿತ್ ಶೆಟ್ಟಿ ವಿರುದ್ಧ ಈ ದೂರು ದಾಖಲಾಗಿತ್ತು, ತನಿಖೆ ಕೂಡ ಈಗ ರಕ್ಷಿತ್ ಶೆಟ್ಟಿ ಹಾಜರಾಗಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ? ರಕ್ಷಿತ್ ಶೆಟ್ಟಿ ವಿರುದ್ಧ ದೂರು ದಾಖಲಾಗಿರುವಂತದ್ದು ಎರಡು ಹಾಡುಗಳನ್ನು, ಮೊದಲು ಟ್ಯೂನ್ ಅನ್ನ ಇವರು ಕದ್ದಿದ್ರು, ಮತ್ತೆ ಅದ್ರ ಜೊತೆಗೆ ಎರಡು ಹಾಡನ್ನ ಸಂಪೂರ್ಣವಾಗಿ ಕದ್ದಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿರುವಂತದ್ದು. ಆರೋಪ ಸಂಬಂಧ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಹಿಂದೆ ಪ್ರಕರಣ ದಾಖಲಾಗಿತ್ತು. ನವೀನ್ ಏನು ದೂರನ್ನು ಕೊಟ್ಟಿದ್ರು, ದೂರಿನ ಆಧಾರವಾಗಿ ಒಂದು FIR ಅನ್ನು ಕೂಡ ಮಾಡ್ಕೊಳ್ಳಲಾಗಿತ್ತು. ಅದಾದ ಬಳಿಕ ಯಶವಂತಪುರ ಪೊಲೀಸರು ಏನಿದ್ರು, ರಕ್ಷಿತ್ ಶೆಟ್ಟಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ರು. ಸೊ ಇಂದು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಈಗಾಗಲೇ ರಕ್ಷಿತ್ ಶೆಟ್ಟಿ ಯಶವಂತಪುರ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ವಿಚಾರಣೆ ವೇಳೆ ಅದು ನಿಜಕ್ಕೂ ಕೂಡ ಅವರ ಟ್ಯೂನ್ ಅನ್ನ ಇಲ್ಲ ಅವರ ಲಿರಿಕ್ಸ್ ಗಳನ್ನ ಇವರು ಕದ್ದಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇವರು ತನಿಖೆಯನ್ನ ಮಾಡಬೇಕಾಗತ್ತೆ. ಅದರ ಜೊತೆಗೆ ದೂರುದಾರರು ಕೂಡ ಪೂರಕವಾದ ದಾಖಲೆಗಳನ್ನ ಕೊಡಬೇಕಾಗತ್ತೆ, ಅದು ಅವ್ರದ್ದು ಅಂತ. ಅದ್ರ ಜೊತೆಗೆ OTTಯಲ್ಲೂ ಕೂಡ ಇವರು ಆ ರೈಟ್ಸ್ ಗಳನ್ನ ತೆಗೆದುಕೊಂಡಿದ್ವಿ, ಅಷ್ಟಾದ್ರೂ ಕೂಡ ಇವರು ಈ ಸಾಂಗ್ ಗಳನ್ನ ಬಳಸ್ಕೊಂಡಿರುವಂತದ್ದು ಅಂತ ಆರೋಪ ಮಾಡಿ ಅವರು ದೂರನ್ನು ಕೊಟ್ಟಿರುವಂತದ್ದು. ಸೊ ದೂರಿನ ಇದೀಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಸೊ ಒಂದು ವೇಳೆ ಇಲ್ಲ, ಇದು ನಾವೇ ಸ್ವಂತ ಟ್ಯೂನ್ ಮಾಡಿರುವಂತದ್ದು, ಲಿರಿಕ್ಸ್ ಕೂಡ ನಮ್ದೇ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ರಕ್ಷಿತ್ ಶೆಟ್ಟಿ ಅಂಡ್ ಟೀಮ್ ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ದೂರು ನೀಡಿರುವಂತ ನವೀನ್
ಏನು ಏನಿದ್ರೆ ಅವರು ಕೂಡ ಈ ಒಂದು ಮಾಹಿತಿಯನ್ನು ಮತ್ತು ಅವರು ನೀಡಿರುವ ದೂರಿನ ಅನ್ವಯ ಇರುವಂತಹ ಮಾಹಿತಿಯನ್ನ ಮತ್ತು ಅದಕ್ಕೆ ಸೂಕ್ತವಾದ ಆಧಾರಗಳನ್ನ ಕೊಡಬೇಕಾಗತ್ತೆ. ಸೊ ಎರಡನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಪರಿಶೀಲನೆ ನಡೆಸಿದ ನಂತರ ಸೊ ನಿಜಕ್ಕೂ ಅವರ ಎರಡು ಸಾಂಗ್ಗಳು ಮತ್ತು ಟ್ಯೂಗಳನ್ನ ಇವರು ಕಳ್ತನ ಮಾಡಿದ್ರ ಲಿರಿಕ್ಸ್ ಗಳನ್ನ ಅನ್ನೋದು ಕೂಡ ಬೆಳಕಿಗೆ ಬರುವಂತ ಸದ್ಯ ಇದೀಗ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆ ಮುಗಿಸಿ ಬಂದ ನಂತರ ಏನು ಪೊಲೀಸರ ಮುಂದೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇಲ್ಲ ಅವ್ರದೇ ಲಿರಿಕ್ಸ್ ಟ್ಯೂನ್ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟ ನಂತರ ಸತ್ಯಾಸತ್ಯತೆ ಬಹಿರಂಗಗೊಳ್ಳುವಂತದ್ದು ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.